भारत माता के जय। भ्रष्ट सम्मिश्र सरकार के दिकारा दिकारा। भ्रष्ट सम्मिश्र सरकार के दिकारा दिकारा। भारत माता के जय। ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಿರುವಂತ ನಮ್ಮೆಲ್ಲ ಸಂಸತ್ ಸದಸ್ಯರೇ, ಶಾಸಕ ಮಿತ್ರರೇ, ಇಲ್ಲಿ ವ್ಯವಸ್ಥೆಯಲ್ಲಿ ಮುಂದಾಳತ್ವ ವಹಿಸಿರುವಂತ ಮಾನ್ಯ ಅಶೋಕ್ ಅವರೇ, ಈಶ್ವರಪ್ಪನವರೇ, ಗೋವಿಂದ ಕಾರಜೋಳವರೇ, ಶೋಭಾ ಕರಂದ್ಲಾಜೆ ಅವರೇ, ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಬಹಳ ಗಂಭೀರವಾದ ವಿಷಯಗಳನ್ನು ತಗೊಂಡು ಅಹೋರಾತ್ರಿ ಸತ್ಯಾಗ್ರಹವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಬಹುಶಃ ನಾವು 3 ದಿವಸ ಬರಗಾಲ ಪೀಡಿತ 3 ಜಿಲ್ಲೆಗಳಲ್ಲಿ 6 ತಾಲೂಕಲ್ಲಿ ಪ್ರವಾಸ ಮಾಡದೇ ಇದ್ದಿದ್ರೆ ರೈತರ ಸಾಲ ಮನ್ನಾ ಬಗ್ಗೆ ಒಂದು ಚಕಾರವನ್ನು ಈ ಸರ್ಕಾರ ಎತ್ತಾ ಇರಲಿಲ್ಲ. ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ 45,000 ಕೋಟಿ ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದಂತ ಕುಮಾರಸ್ವಾಮಿ ಅವರು 1 ವರ್ಷ ಆದ್ರೂ ಸಹ 5,000 ಕೋಟಿ ಸಾಲ ಮನ್ನಾ ಮಾಡಿಲ್ಲ. ರಾಜ್ಯದ ಉದ್ದಗಲಕ್ಕೆ ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ಹೊಸ ಸಾಲ ಸಿಗ್ತಾ ಇಲ್ಲ. ತಗೊಂಡಂತ ಸಾಲದ ಬಡ್ಡಿ ಬೆಳೀತಾ ಇದೆ. ಈಗ ಮುಖ್ಯಮಂತ್ರಿಗಳು ಹೇಳ್ತಾರೆ 46,000 ಕೋಟಿ ಎಲ್ಲ ನಮ್ಮ ಲೆಕ್ಕಾಚಾರ ವ್ಯತ್ಯಾಸ ಆಗಿದೆ, 14,000-15,000 ಕೋಟಿನಲ್ಲಿ ಎಲ್ಲ ಸಾಲ ಮನ್ನಾ ಮಾಡ್ತೇನೆ, ಒಂದೇ ಕಂತಿನಲ್ಲಿ ಮನ್ನಾ ಮಾಡ್ತೇನೆ. ಕುಮಾರಸ್ವಾಮಿ ಅವರೇ, ಚುನಾವಣೆ ಸಮಯದಲ್ಲಿ ಇತರ ಸುಳ್ಳು ಭರವಸೆಯನ್ನು ಕೊಡದೇ ಇದ್ದಿದ್ರೆ ನೀವು 37 ಸೀಟು ಇರಲಿ 20 ಸೀಟನ್ನು ನಿಮ್ಮ ಅಸೆಂಬ್ಲಿನಲ್ಲಿ ಗೆಲ್ತಾ ಇರಲಿಲ್ಲ ಅಂತ ನಿಮಗೆ ಗೊತ್ತಿದೆ. ಹಾಗಾದ್ರೆ ಅವತ್ತು 45,000 ಕೋಟಿ ಸಾಲ ಮನ್ನಾ ಅಂತ ಯಾಕೆ ಪಬ್ಬೆ ಹೊಡೆದ್ರೆ? ಇವತ್ತ್ಯಾಕೆ 13,000 ಕೋಟಿ ಅಂತ ಹೇಳ್ತಾ ಇದ್ದೀರಾ? ಈ ಬಗ್ಗೆ ಎಲ್ಲ ಸರ್ವಪಕ್ಷಗಳ ನಾಯಕರ ಸಭೆಯನ್ನು ಕರೆದು ವಾಸ್ತವಿಕ ಸತ್ಯ ಸಂಗತಿಯನ್ನ ಮನವರಿಕೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾನೆ. ಎರಡನೇದು, ಜಿಂದಾಲ್ಗೆ ಕೊಟ್ಟಂತ 3,660 ಎಕರೆ ಭೂಮಿಯನ್ನ ಲೋಕಸಭಾ ಚುನಾವಣೆಯಲ್ಲಿ ದಯನೀಯ ಸೋಲನ್ನು ಅನುಭವಿಸಿದ 24 ಗಂಟೆಯಲ್ಲಿ ಕ್ಯಾಬಿನೆಟ್ ಅಲ್ಲಿ ಆ ಭೂಮಿಯನ್ನ ಮಾರಾಟ ಮಾಡೋದಕ್ಕೆ ತೀರ್ಮಾನ ತಗೊಂಡಿದ್ದನ್ನ ನಾನು ಖಂಡಿಸ್ತೇನೆ. ನಾವು ಹೋರಾಟ ಶುರು ಮಾಡಿದ ಮೇಲೆ ಮತ್ತೊಮ್ಮೆ ಕ್ಯಾಬಿನೆಟ್ ಅಲ್ಲಿ ಅಲ್ಲಿರುವಂತ ಕಬ್ಬಿಣದ ಅದನ್ನ ತೆಗೆಯಕ್ಕೆ ಬಿಡೋದಿಲ್ಲ, ಈ ಮಾತನ್ನು ಹೇಳಿದ್ದೀರಾ ಅಂದ್ರೆ ನಾವೇನ್ ಹೇಳಿದ್ದು? ಈ ಭೂಮಿನಲ್ಲಿ ಉತ್ಕೃಷ್ಟವಾದಂತ ಕಬ್ಬಿಣದ ಅದು ಸಿಗುತ್ತೆ. ಜಿಂದಾಲ್ಗೆ ನಾವು ಕೊಟ್ಟಿರುವಂತ ಭೂಮಿ, ಅವರು ಕಾರ್ಖಾನೆ ಮಾಡಕ್ಕೆ ಬೇಕಾದಷ್ಟು ಭೂಮಿ ಇದೆ. ಆದ್ರೆ ಇವತ್ತು ಮತ್ತೆ ಅದನ್ನ ಮಾರಾಟ ಮಾಡಿಕೊಟ್ಟಿರುವಂತ ಹಿಂದೆ ಇರುವಂತ ರಹಸ್ಯ ಏನು? ಎಷ್ಟು ಕಿಕ್ ಬ್ಯಾಕ್ ನಿಮಗೆ ಬಂದಿದೆ? ಈ ಬಗ್ಗೆ ರಾಜ್ಯದ ಜನಕ್ಕೆ ಸ್ಪಷ್ಟನೆಯನ್ನು ನೀಡಬೇಕಾಗಿದೆ. ರಾಜ್ಯದಲ್ಲಿ ಕೆಲವು ಭಾಗದಲ್ಲಿ ಮಳೆಯಾಗಿದೆ, ಆದರೆ ಕಳೆದ 2-3 ತಿಂಗಳಿಂದ ಬರಗಾಲಕ್ಕೆ ಸಿಕ್ಕ ಜನ ಸಂಕಷ್ಟಕ್ಕೆ ಸಿಕ್ಕಿ ನರಳ್ತಾ ಇದ್ದಾರೆ. ದುಡಿಯುವಂತ ಕೈಗಳಿಗೆ ಕೆಲಸ ಇಲ್ಲ, ಕುಡಿಯೋ ನೀರಿನ ಆಹಾಕಾರ, ಜನ ಗುಳೆ ಹೋಗ್ತಾ ಇದ್ದಾರೆ, ಜಾನುವಾರುಗಳನ್ನ ಸಿಕ್ಕ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಯಾವುದರ ಪರಿವೇನೂ ಇಲ್ಲ. ವಿಧಾನಸೌಧದಲ್ಲಿ ಕುಂತು ಕುಂಭಕರ್ಣ ನಿದ್ರೆಯನ್ನು ಮಾಡ್ತಾ ಇದ್ದೀರಾ? ನಾನು ಪಡ್ಕೊಂಡೆ, ಸಾಮಾನ್ಯ ಜನ ಬರಕ್ಕೆ 5-star ಹೋಟೆಲ್ ಬರಕ್ ಆಗೋದಿಲ್ಲ. ಸರ್ಕಾರಿ ಬಂಗ್ಲೆ ಹೋಗಿ ಅಂತ 1 ವರ್ಷ ಕಾಲ ಒತ್ತಾಯ ಮಾಡಿದೆವೋ, ಅದಕ್ಕಾಗ್ಲಿಲ್ಲ. ಈಗೆಲ್ಲೋ
ಕಾಂಗ್ರೆಸ್ ನವರು ಒತ್ತಾಯ ಮಾಡಿದ್ರು ಕುರ್ಚಿ ಅಲ್ಲಾಡ್ತಾ ಇದೆ ಗೊತ್ತಾದ್ಮೇಲೆ ಈಗ ತಾಜ್ ಹೋಟ್ಲು ಇಟ್ಕೊಂಡಿದ್ದಾರೆ, ಮನೆಗೂ ಶಿಫ್ಟ್ ಆಗಿದ್ದೇನೆ ಅಂತ ಹೇಳ್ತಾರೆ. ಸಾಮಾನ್ಯ ಜನಕ್ಕೆ ಒಂದು ವರ್ಷದಿಂದ ನೀವು ಸಿಗ್ಲಿಲ್ಲ ತಾನೆ? ತಾಜ್ ಹೋಟ್ಲಿಗೆ ಕಮಿಷನ್ ಕೊಡುವಂತವ್ರು ಬರ್ಬೋದೇ ಹೊರತು ಸಾಮಾನ್ಯ ಜನ ಬಂದು ಮಾತನಾಡಕ್ ಆಗೋದಿಲ್ಲ ಅನ್ನೋದು ಗೊತ್ತಿದೆ ಅಲ್ವ ಕುಮಾರಸ್ವಾಮಿ ಅವರೇ. ಇವತ್ತು ಯಾರೋ ಒಬ್ಬ ಸಾವಿರಾರು ಕೋಟಿ ಲೂಟಿ ಮಾಡಿ ಹೋಗಿದ್ದಾನೆ, ಅವನ ಬಗ್ಗೆ ಸರಿಯಾದ ಕ್ರಮವನ್ನು ತಗೊಳ್ಳೋದಕ್ಕೆ ನೀವು ಸಿದ್ಧ ಇಲ್ಲ. ಬಹಳ ಹಿಂದೆನೆ ಅವನೊಬ್ಬ ದೊಡ್ಡ ಪುಡಾರಿ ಇದ್ದಾನೆ, ಉಗ್ರಗಾಮಿಗಳ ಜೊತೆ ಅವನ ಸಂಪರ್ಕ ಇದೆ, ಸಂಬಂಧ ಇದೆ, ಅಂತ ವ್ಯಕ್ತಿ ಮೇಲೆ ಕ್ರಮ ತಗೊಳ್ಬೇಕು ಅಂತ ಸೂಕ್ಷ್ಮವಾದ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ರು ಸಹ ಕ್ರಮ ತಗೊಳ್ಳಿಲ್ಲ. ಇದೆಲ್ಲದರ ಪರಿಣಾಮ ಇವತ್ತು ಜನ ಸಂಕಟದಲ್ಲಿ ಸಿಕ್ಕಿದ್ದಾರೆ. ಕುಮಾರಸ್ವಾಮಿ ಅವರೇ, ಇವತ್ತೇನು ಜಿಂದಾಲ್ ಕೊಟ್ಟರು ಭೂಮಿಯನ್ನು ವಾಪಸ್ ತಗೊಂಡು ಮರುಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದೀರಾ? ಅದರ ಸ್ಪಷ್ಟತೆ ಬೇಕಾಗಿದೆ. ನೀವು ಆ ಭೂಮಿಯನ್ನ ಈಗೇನು ಕೊಡಕ್ ಹೊರಟಿದ್ದೀರಾ? ತಜ್ಞರಿಂದ ಪರಿಶೀಲನೆ ಮಾಡಿಸಿ ಅಲ್ಲಿ ಕೋಟ್ಯಾಂತರ ಬೆಲೆ ಬಾಳುವಂತ ಕಬ್ಬಿಣದ ಅದರಲ್ಲಿ ಕಡೆ ಇದೆ ಅನ್ನುವಂಥದ್ದು ಪ್ರತಿ ಎಕರೆಯಲ್ಲಿ ಎಲ್ರಿಗೂ ಗೊತ್ತಿರುವಂತಹದ್ದು. ಆ ಭೂಮಿಗೆ ಬೆಲೆ ಕಟ್ಟಕ್ ಆಗೋದಿಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಬ್ಬಿಣದ ಅದರಿದೆ. ಇದು ಗೊತ್ತಿದ್ದು ಸಹ ನೀವು ಪರವಾಗಿ ನಾನು ಖಂಡಿಸ್ತೇನೆ. ಇವತ್ತು ನಮ್ಮ ಸಂಸತ್ ಸದಸ್ಯರಿದ್ದಾರೆ, ಕೆಲವು ಪ್ರಮುಖವಾದ ವಿಷಯಗಳನ್ನ ನಾಳೆ ಬರುವಂತ ಲೋಕಸಭಾ ಚುನಾವಣೆ ಎಂದು ಪ್ರಸ್ತಾಪ ಮಾಡಿ ಈ ರಾಜ್ಯದ ಜನತೆಗೆ 25 ಲೋಕಸಭಾ ಸದಸ್ಯರಿದ್ದಾರೆ, ಇವೆಲ್ಲ ಒಗ್ಗಟ್ಟಾಗಿ ಕೆಲವು ಪ್ರಮುಖ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕಾಗಿದೆ. ಆ ಲೋಕಸಭೆಯಲ್ಲೂ ಸಹ ಕರ್ನಾಟಕ ರಾಜ್ಯ ನಡೀತಾ ಇರೋ ತಬ್ಲಕ್ ದರ್ಬಾರ್ ನೋಟಿ ಹಗಲು ದರೋಡೆ ಪ್ರಸ್ತಾಪ ಆಗಬೇಕಾಗಿದೆ. ನಾನು ಮಾಧ್ಯಮದ ಸ್ನೇಹಿತರುಗಳಿಗೆ ಇಷ್ಟಪಡ್ತೇನೆ, 14ನೇ ತಾರೀಕು ನಮ್ಮೆಲ್ಲ ಸಂಸತ್ ಸದಸ್ಯರು ದೆಹಲಿಗೆ ಹೋಗಬೇಕಾಗಿದ್ದರಿಂದ ಇವತ್ತು ನಾಳೆ ಸಾಯಂಕಾಲ ಮುಗಿಸ್ತಾ ಇದ್ದೇವೆ. ಇಡೀ ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಹೋರಾಟವನ್ನು ಮಾಡಬೇಕು ಅಂತ ಚರ್ಚೆಗಳು ನಡೀತಾ ಇದೆ. ನಮ್ಮ ಸಂಸತ್ ಸದಸ್ಯರ ಜೊತೆ ಶಾಸಕರ ಜೊತೆ ಚರ್ಚೆ ಮಾಡಿ ಈ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಹೋರಾಟದ ರೂಪರೇಷೆಗಳೇನಿರಬೇಕು, ಆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಸಂಸದರು ಶಾಸಕರ ನೇತೃತ್ವದಲ್ಲಿ ಹೋರಾಟ ನಡೀಬೇಕಾಗಿದೆ. ಪ್ರತಿಯೊಂದು ಕಾಮಗಾರಿಯಲ್ಲಿ ಲೂಟಿ ಹಗಲು ದರೋಡೆ ನಡೆದಿದೆ. ನೀರಾವರಿ ಯೋಜನೆಗೆ ಒತ್ತು ಕೊಡುವಂತ ಪ್ರಯತ್ನ ಆಗಲಿಲ್ಲ, ನೀರಾವರಿಯನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ರೆ, ಕುಡಿಯುವ ನೀರಿನ ಹಾಹಾಕಾರ ಇದಕ್ಕೆ ಸ್ಪಂದಿಸಲಿಲ್ಲ. ಇಂಥ ವಿಚಿತ್ರವಾದ ಪರಿಸ್ಥಿತಿನಲ್ಲಿ ನಾವು 3 ದಿವಸ ಬರಗಾಲ ಪೀಡಿತ ಪ್ರದೇಶಕ್ಕೆ ಹೋಗದೆ ಇದ್ದಿದ್ರೆ ನೀವು ಈ ಬಗ್ಗೆ ಯಾವುದೇ ಪ್ರಸ್ತಾಪವನ್ನು ಮಾಡ್ತಾ ಇರಲಿಲ್ಲ. ನಾವು ಹೋರಾಟಕ್ಕೆ ಇಳಿದೇ ಇದ್ರೆ ಇವತ್ತು ಜಿಂದಾಲ್ಗೆ ಕೊಡುವಂತ ಭೂಮಿಯನ್ನು ವಾಪಸ್ ಪಡೆಯೋದ್ರ ಬಗ್ಗೆ ಪರಿಶೀಲನೆ ಮಾಡ್ತೇನೆ ಅಂತ ಹೇಳ್ತಾ ಇರಲಿಲ್ಲ. ಈ ರೀತಿ ಜನರ ಸಂಕಷ್ಟಕ್ಕೆ ಸ್ಪಂದಿಸದೇ ಇರುವಂತ ಒಂದು ಬೇಜವಾಬ್ದಾರಿ ಸರ್ಕಾರ, ಇದರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಅಷ್ಟೇ. ಬಹುಶಃ ಒಂದು ವಿರೋಧ ಪಕ್ಷವಾಗಿ ನಿರಂತರವಾಗಿ ಈ ಸರ್ಕಾರ ಬಿದ್ದು ಮನೆಗೆ ಹೋಗೋವರೆಗೆ ಹೋರಾಟವನ್ನು ಮುಂದುವರಿಸದೇ ಇದ್ರೆ ನನಗನ್ಸುತ್ತೆ ಈ ರಾಜ್ಯದ ಜನ ನೆಮ್ಮದಿಯಿಂದ ಬರ್ತಕ್ಕಾಗೋದಿಲ್ಲ. 105 ಜನ ಶಾಸಕರು ನಾವಿದ್ದೇವೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ 25 ಲೋಕಸಭಾ ಕ್ಷೇತ್ರನ ಗೆದ್ದಿದ್ದೇವೆ, ಜನ ಆಶೀರ್ವಾದ ಮಾಡಿದ್ದಾರೆ. ಮಂಡ್ಯ ಸೇರಿ 26 ಲೋಕಸಭಾ ಕ್ಷೇತ್ರ, ಕೇವಲ ಒಂದು ಕಾಂಗ್ರೆಸ್, ಒಂದು JDS. ಇಂಥ ಒಂದು ಸಂದರ್ಭದಲ್ಲಿ ಜನ ಸಂಪೂರ್ಣ ಈ ಆಡಳಿತ ಸಮ್ಮಿಶ್ರ ಸರ್ಕಾರವನ್ನ ನಿರ್ಲಕ್ಷ್ಯ ಮಾಡಿ ತಿರಸ್ಕಾರ ಮಾಡಿರುವ ಸಂದರ್ಭದಲ್ಲಿ
ನಮ್ಮ ಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಕುಂತಿರುವಂತ ನಮ್ಮ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಹೇಳುವಂತ ಅಗತ್ಯ ಇಲ್ಲ. ಎಲ್ಲ ಕಡೆ ಲೂಟಿ ಹಗಲು ದರೋಡೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ವರ್ಗಾವಣೆ ದಂಧೆಯಲ್ಲಿ ಕೂತಿದ್ದಾರೆ. ನಮ್ಮ ಮಾತಿನ ಸ್ನೇಹಿತರು ಒಂದು ರೌಂಡ್ ವಿಧಾನಸೌಧಕ್ಕೆ ಹೋಗಿ ಬಂದ್ರೆ ಯಾವ್ದಾದ್ರು ಒಬ್ಬ ಸಚಿವ ಇವತ್ತು ವಿಧಾನಸೌಧದಿಂದಾನ ಅಥವಾ ಯಾವ್ದಾದ್ರು ಸಚಿವ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದಾನ, ಇದು ಯಾವುದು ಸರ್ ಇವತ್ತು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಎಲ್ಲರೂ ಕುಂಭಕರ್ಣ ನಿದ್ರಲಿದ್ದಾರೆ ಅನ್ನುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಶಾಸಕರಲ್ಲಿ, ಸಂಸತ್ ಸದ್ಯದಲ್ಲಿ, ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ. ಇದು ಸಾಂಕೇತಿಕ ಹೋರಾಟ ಅಲ್ಲ. ಈ ಹೋರಾಟದ ಪರಿಣಾಮ ಸರ್ಕಾರ ಸರಿದಾರಿಯಲ್ಲಿ ನಡೀಬೇಕು, ಇಲ್ಲದೇ ಇದ್ರೆ ನಾವು ಸಹ ಬೇರೆ ರೀತಿಯ ಹೋರಾಟದ ರೂಪರೇಷನ್ ನಿರ್ಧಾರ ಮಾಡಬೇಕಾಗುತ್ತೆ, ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಮ್ಮಿಶ್ರ ಸರ್ಕಾರ ಕೊಡ್ತಾ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮೆಲ್ಲ ಸಂಸತ್ ಸದಸ್ಯರು, ಎಂಎಲ್ಎಗಳು, ಕಾರ್ಯಕರ್ತ ಬಂಧು ಭಗಿನಿಯರು, ಮಾಧ್ಯಮ ಸ್ನೇಹಿತರು ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ಉಳಿದೆಲ್ಲ ಸಂಗತಿಗಳನ್ನ ನಮ್ಮೆಲ್ಲ ಮುಖಂಡರು ಮಾತನಾಡ್ತಾರೆ, ಅದಕ್ಕೆ ನೀವೆಲ್ಲ ಸಹಕಾರ ನೀಡಬೇಕು ಮಾಧ್ಯಮ ಸ್ನೇಹಿತರು ಅಂತ ಹೇಳಿ ಸ್ವಲ್ಪ ಶಾಂತ ರೀತಿಯಲ್ಲಿ ಇವತ್ತು ನಾಳೆ ಸಾಯಂಕಾಲ ಇಲ್ಲೇ ಇರಬೇಕು ಅಂತ ವಿನಂತಿ ಮಾಡಿ ನಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಬಲೋ ಭಾರತ್ ಮಾತಾ ಕಿ. ಬಂಧುಗಳೇ, ಸರ್ಕಾರಕ್ಕೆ ಸಿಂಹಸ್ವಪ್ನವಾಗಿರುತ್ತೆ.